ಮೇಲೆ ಗೌಡರಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಸೀಮಾವಲ್ಲಿ ಆ ಶಶಿಧರನ ಕಿವಿಯಲ್ಲಿ ಊದಿದ ನಿನ್ನ ಪ್ಲಾನೇನಾಯ್ತು? ಮನೆ ಹೋಗ ಆಟ ತಡರೆ ಕೆಟ್ಟಿ ದಗ ದಗ ಉರಿ ಹಾಕತೈತಿ. ಅದೇ ನೀರ್ ಹಾಕಿದ್ರ ಅದೇ ಆರೋದಿಲ್ಲ ಅಂತೀರಿ. ಹೊತ್ತಿ ಉರಿಯಲೇ ಬೇಕು ಸೀತಾಪತಿ, ಹೊತ್ತಿ ಉರಿಯಲೇ ಬೇಕು. ಒಂದು ನನಗೆ ಆ ಪೀರ ಮಾತನಾಡಿದ್ದನ್ನು ನೋಡಿದರೆ ಅವನನ್ನು ಈಗ ಜೀವಂತ ಸುಡಬೇಕು. ಅಂದಾಗ ನನ್ನ ಹೊಟ್ಟೆಯಲ್ಲಿ ಹೊತ್ತಿದ ಬೆಂಕಿ ಆರುತ್ತದೆ. ಈಗಲಾದ್ರೂ ಹೇಳಿ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅದನ್ ಕಡ ನೀ ಯಾಕ ಕೈ ಒಲಸ್ ಮಾಡ್ಕೊಂತಿ? ಅದ ತನ್ನಷ್ಟು ತಾ ಉರಿ ಹಾಕತೈತಿ. ಹಿಂದು ಮುಂದೆನ್ನುವ ಮಾತು ಬಿಟ್ಟು ಬಿಡು ಸೀತಾಪತಿ. ಈ ವೀರನ ಗೌಡ ಕೊನ್ನಿಟ್ಟಿದ್ದೋನಂದ ಮೇಲೆ ಅದರ ಕೊರೆ ತಗೊಂಡೇ ತೀರಬೇಕು. ಮಾತನಾಡಿದ್ದನ್ನು ನೋಡಿದರೆ ಒಬ್ಬ ಅನಾಥ ಕಿರುಕನಟ ಮಗ ನನಗೆ ಎದುರಾಗಿ ಅವನು ಎತ್ತರ ಮಾಮರದ ಎತ್ತನದ ಕೋಗಿಲೆ. ಆ ಹಾಡುವ ಕೋಗಿಲೆಯ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನು ಒಂದು ಸಲ ವಿಧಾನಸೌಧದ ಮುಂದೆ ಗುಡುಗಿದರೆ ಇಡೀ ವಿಧಾನಸೌಧವೇ ಗಡಗಡನೆ ನಡುಗಿ ಹೋಗುತ್ತದೆ. ನಾನು ಒಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೇ ಸರಿದು ಸಾಲಾಗಿ ನಿಂತು ಕೈ ಮುಗಿದು ಹಿಂದೆ ಸರಿಯುತ್ತಾರೆ. ಅವ ರೆಡಿನ ಆದ್ರಿ ನಿಮ್ಮ ತಂಗಿ ನೀವು ಇಳಿದ ಅಡ್ಡಾಡ್ತಾರ ಇಷ್ಟು ಹೊತ್ತಿಗೆ ಲಗ್ನ ಆಗಿ ವಿಘ್ನತ್ತೀವ್ ಹೋಗಿತ್ತು. ಹೌದು, ಅದನ್ನು ನೀನು ತಡ ಮಾಡಬಾರದು. ಅದನ್ನು ಇವತ್ತಾದರೂ ಮಾಡ್ತೀನಿ. ನೀವು ಅದನ್ನು ಮಾಡಿದರೆ ಶಶಿಧರನ್ನ ಶಿಸ್ತಾಗಿ ತಂಗಿ ತರಿಸ್ಬಿಡ್ರಿ ಊರಿನ ತುತ್ತೂರಿ ಎಷ್ಟೊತ್ತಿಗೆ ಲಗ್ನ ಆಗಿ ವಿಘ್ನ ತಿಳ್ಕಿತ್ತು. ಇದ್ದರ ಇರಬೇಕು ನಿನ್ನಂತ ಕಳ್ಳನರಿ. ಈಗ ಈ ಸೀತಾಪತಿ ಚಲಾಪತಿಯ ಸರಿ ಬನ್ನಿ ಹೋಗೋಣ.